ಕಲಸ ಬಂಡೂರಿಯಲ್ಲಿ ಹಂಗೆ ಇದೆ ಅದರಿಂದ ಪ್ರಾಬ್ಲಮ್ ಆಫ್ ಎಚ್ ಕೆ ಪಾಟೀಲ್ ಅಂಡ್ ಸಿದ್ದರಾಮಯ್ಯ ಅವರು ಪೊಲಿಟಿಕಲಿ ಔಟ್ಡೇಟೆಡ್ ಆಗ್ತಾ ಇದ್ದಾರೆ ಅದಕ್ಕೆ ಅವರು ಡೇಟ್ ಬಗ್ಗೆ ಬಹಳ ಮಾತಾಡ್ತಾರೆ ಫಾರೆಸ್ಟ್ ಕ್ಲಿಯರೆನ್ಸ್ ಇತ್ಯಾದಿ ಎಲ್ಲ ಏನಿದೆ ಮೊದಲು ಇದು ಡಿಪಿಆರ್ ಆಗಬೇಕು ಆ ನಂತರ ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕು ನಮ್ಮ ಕಡೆಯಿಂದ ಈಗಾಗಲೇ ಅದು ನನಗೆ ಖಚಿತವಾಗಿ ನಾನು ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಮತ್ತು ಎಕ್ಸ್ಪರ್ಟ್ಗಳ ಜೊತೆ ಚರ್ಚಿಸಿದ ಪ್ರಕಾರ ಎರಡು ಪ್ರಾಜೆಕ್ಟ್ಗಳು ಬೇರೆ ಬೇರೆ ಇದಾವೆ ಎರಡು ಪ್ರಾಜೆಕ್ಟ್ಗಳಿಗೆ ಸೇರಿ ಅರವತ್ತು ಎಕರೆಯನ್ನು ಅರವತ್ತೈದು ಎಕರೆ ಭೂಮಿ ಬೇಕಾಗ್ತದೆ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಅದು ಫಾರೆಸ್ಟ್ ಕ್ಲಿಯರೆನ್ಸ್ ಕ್ಲಿಯರ್ ಆಗಿಬಿಡ್ತದೆ ವಿ ನೀಡ್ ನಾಟ್ ಗೋ ಟು ದಿ ಡೆಲ್ಲಿ ಇಸ್ ಇಟ್ ನಂಬರ್ ಒನ್ ನಂಬರ್ ಟು ಯಾವುದೇ ಕ್ಲಿಯರೆನ್ಸ್ ಇದ್ರೂ ಡಿಪಿಆರ್ ಅಪ್ರೂವಲ್ ಆದ ನಂತರ ಕ್ಲಿಯರೆನ್ಸ್ ಅನ್ನು ತಗೋಬೇಕು ಆದರೆ ನಾವು ಅದನ್ನು ಬೇಗ ತೆಗೆದುಕೊಳ್ತೀವಿ ಯಾಕಂದ್ರೆ ಇದು ರಾಜ್ಯ ಮಟ್ಟದಲ್ಲಿಯೇ ಇದೆ ಹಾಗಾಗಿ ಈ ರೀತಿಯಾದಂತಹ ಮತ್ತು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕುಡಿಯುವ ನೀರಿನ ಪ್ರಾಜೆಕ್ಟ್ ಆಗಿದ್ದರಿಂದ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಅಗತ್ಯ ಇಲ್ಲ ಅನ್ನುವಂಥ ಸಂಗತಿಯನ್ನು ನಾವು ಕ್ಲಿಯರ್ ಮಾಡಿದ್ದೀವಿ ಅಂದರೆ ಈ ಹಿಂದೆನೇ ಕ್ಲಿಯರ್ ಮಾಡಿದ್ದೀವಿ ಈಗ ಕ್ಷುಲ್ಲಕತನಕ್ಕೂ ಮತ್ತು ಬಾಲಿಶತನಕ್ಕೂ ಒಂದು ಮಿತಿ ಇರಬೇಕು ನೋಡಿ ಗೋವಾದವರು ಅವ್ರು ಏನು ಹೇಳಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ನಾನು ಈಗ ಯಾವುದು ರಿಯಾಕ್ಷನ್ ವ್ಯಕ್ತಪಡಿಸುವ ಅಗತ್ಯತೆ ಇಲ್ಲ ನಮ್ಮ ನ್ಯಾಯಯುತವಾದಂಥ ಬೇಡಿಕೆ ಈಡೇರಿದೆ ಅದಕ್ಕೆ ಡಿ ಪಿ ಆರ್ ಅಪ್ರೂವಲ್ ಸಿಕ್ಕಿದೆ ನಾವು ಪ್ರಾಜೆಕ್ಟ್ ಡಿ ಪಿ ಆರ್ದಲ್ಲಿ ಸಾಕಷ್ಟು ಸೈಂಟಿಫಿಕ್ ಆಗಿ ಯಾಕಂದರೆ ಟೆಕ್ನಾಲಜಿ ಹ್ಯಾಸ್ ಚೇಂಜ್ ಇದೆ ಟೆಕ್ನಾಲಜಿ ಚೇಂಜ್ ಆಗಿದ್ದರಿಂದ ಕಮ್ಮಿ ಗಿಡ ಕಡಿಯುವಂಥದ್ದು ಇತ್ಯಾದಿ ಎಲ್ಲ ಮಾಡಿದ್ರಿಂದ ಫಾರೆಸ್ಟನ್ನು ಕಮ್ಮಿ ಉಪಯೋಗ ಮಾಡುವಂಥ ತೀರ್ಮಾನವನ್ನು ಮಾಡಿರೋದ್ರಿಂದ ನಮ್ಮ ಮಟ್ಟದಲ್ಲಿ ಇದು ಕ್ಲಿಯರ್ ಆಗ್ತದೆ ಮತ್ತು ಇಟ್ ವಿಲ್ ಬಿಕಮ್ ರಿಯಲೈಸ್ಡ್ ಮಾತ್ರ ಇದರದ್ದು ಶಂಕುಸ್ಥಾಪನೆಯನ್ನು ನಾನು ಆದಷ್ಟು ಬೇಗ ಒಂದು ಎರಡು ತಿಂಗಳಲ್ಲಿ ಶಂಕುಸ್ಥಾಪನೆಯನ್ನು ಮಾಡ್ತೇವೆ